ಯೂಟ್ಯೂಬ್ ಗೆಲ್ಲ ಇಷ್ಟೊಂದು ಇನ್ವೆಸ್ಟ್ ಮಾಡ್ಬಿಟ್ಟು ಯಾರು ಮಾಡ್ತಾರೆ ಬ್ರೋ, ವಾಪಸ್ ಬರಲ್ಲ ದುಡ್ಡು ಹೆಂಗಿದ್ರು. ನೀನೇನೋ ಶಿವ ಅಂತ ನೋಡ್ತಿದ್ಯಲ್ಲ, ಪೋಸ್ ಕೊಡೋ. ಹ್ಞೂ, ಶೋಕಿ ನೋಡ್ರಿ ಒಂದು ಸೈಟ್ ವಿಸಿಟ್ ಇತ್ತು, ಹಂಗೆ ನೋಡ್ಕೊ ಬರಕೋಗಿದ್ದೆ. ಮೋಟೋರ್ ಎಕ್ಸ್ ಬಡ ಇದಕ್ಕೆ ಹಾಕೋದು ಮೋಟೋ ಲಾಯಲ್ ಅಲ್ವಾ? ಇದನ್ನ ಯಾರಿಗೂ ಹೇಳ್ಬೇಡಿ. ಗಾಡಿ ಕೊಡೋದು ನೋಡ್ತಾ ಇದೀವಿ ಮೀಟಪ್ ಹೋದ್ರೆ. ಯಾರು ಗೊತ್ತಿರಂಗೆ ಹೇಳಿ, ಇದನ್ನ ಮೇಂಟೈನ್ ಮಾಡೋ 20% ಕಾಸಲ್ಲ ಅದನ್ನ ಮೇಂಟೈನ್ ಮಾಡ್ಬೋದು. ಯಾವ ಸೂಪರ್ ಬೈಕ್ ಗಳಿದ್ರೆ ಏನ್ ಗುರು, ವ್ಯಾಲೆಂಟಿನೋ ರಾಜಿನ್ ಕರ್ಕೊಂಡ್ಬಂದ್ರು, ನಮ್ಮ ಊರ್ ಸಿಗ್ನಲ್ ಸಿಗಾಕೊಂಡ್ಬಿಡ್ತಾನೆ. RC 390 ರಿವ್ಯೂ ಮಾಡ್ತಿದೀನಿ ಅಂತ ಗೊತ್ತಾಗ್ತಿದ್ದಂಗೆ ನಮ್ಮ ಹುಡುಗರು GT ಎತ್ಕೊಂಡ್ ಬಂದ್ಬಿಟ್ಟವ್ರೆ. ಬರೀ ಸೌಂಡ್ ಅಷ್ಟೇ ನಿಮ್ದು, ಈ ಗಾಡಿನಲ್ಲಿ ಅದು ಇಲ್ವಲ್ಲ ಅನ್ಬಿಟ. ಸೌಂಡ್ ಹೆಂಗಿದೆ? ಈ ಮಿರರ್ ಅಲ್ಲಿ ಹಿಂದೆ ಬರೋರಂತೂ ಕಾಣಲ್ಲ, ಆದ್ರೆ ಹಿಂದ್ಗಡೆ ಕೂತಿರೋರ್ದು ಸೊಂಟ ಕಾಣುತ್ತೆ. ಯೂಟ್ಯೂಬ್ ನೋಡ್ತೀರಾ? ಟಿಪಿಕಲ್ ಕನ್ನಡಿಗ ಅಂತ ಇದೆ ನೋಡಿ. ಇಂಡಿಯಾದಲ್ಲಿ RC 390 ಬಂದ್ಮೇಲೆ ಚಿಕ್ಕ ಚಿಕ್ಕ ಕೈಗಳೆಲ್ಲ ರೇಸಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು ಗುರು. ಈ ಗಾಡಿ ಹಿಂದ್ಗಡೆ ಡಿಸೈನ್ ಸೆಕ್ಸಿ ಆಗಿದೆ ಗುರು, ಸೈಡ್ ಇಂದ ನೋಡಕ್ ಒಂದ್ ರೇಂಜ್ ಬಾಂಬ್ ಆಗಿದೆ, ಆದ್ರೆ ಮುಂದ್ಗಡೆ ನೋಡ್ಬಿಟ್ರೆ ಚಿಪ್ಪಿದ್ದಂಗಿದೆ. ಈ ರಾಯಲ್ ಎನ್ಫೀಲ್ಡ್ ಅವ್ರಿಗೂ KTM ಗೂ ಯಾವ ತರ ರೈವಲ್ರಿ ಅಂತ ನನಗಂತೂ ಗೊತ್ತಿಲ್ಲ. ಆ ತರ ನೋಡಿದ್ರೆ ನಮ್ ದೇಶದಲ್ಲಿ ಎರಡ್ ಗಾಡಿಗೂ ಬಿಟ್ಟಿ ಬಿಲ್ಡಪ್ ಗಳೇನೆ. ಡಿಟೈಲಿಂಗ್ ಶಾಪ್ ಅನ್ಬಿಟ್ಟು ಕೋಳಿ ಅಂಗಡಿ ಕರ್ಕೊ ಬಂದ್ಬಿಟಲ್ಲ. ಎಲೆಕ್ಷನ್ ಟೈಮಲ್ಲಿ ಎಣ್ಣೆ ಹಂಚೋ ತರ ಕಾಣ್ತಿದ್ಯಾ? ರಾಹುಲ್ ಗಾಂಧಿ ಗಯಾ. ಈ ತರ ಲಾಯಲ್ ವೋಟರ್ಸ್ ಬೇಕು, ಇಲ್ಲೇ ಎಣ್ಣೆ ಹೊಡೆದ್ಬಿಟ್ಟು ಇಲ್ಲೇ ಪ್ರಮೋಷನ್. ಎಷ್ಟೊಂದ್ ದೇಶದಲ್ಲಿ ಇದನ್ನ ಬಿಗಿನರ್ ಬೈಕ್ ಅಂತ ಕರೀತಾರೆ, ಆದ್ರೆ ನಮ್ ದೇಶದಲ್ಲಿ R15 ನ ಬಿಗಿನರ್ ಸ್ಪೋರ್ಟ್ಸ್ ಬೈಕ್ ಅಂತ ಕರೀತಾರೆ. ಪವರ್ ಕಮ್ಮಿ ಅನಿಸ್ತಿದೆ, ಒಂದಷ್ಟು ಅಪ್ಗ್ರೇಡ್ ಮಾಡ್ಕೊಬೇಕು ಅಂದ್ರೆ ನೀವು RC 390 ಹೋಗ್ಬೋದು. ಏನೋ ತೋರಿಸ್ತಿದ್ಯ ಅವಾಗಿಂದ, ಎಲ್ರು ಒಂದೊಂದು ಹುಲಿ ಇಟ್ಕೊಂಡ್ರೆ ನೀನ್ ಎರಡೆರಡು ಇಟ್ಕೊಂಡ್ಬಿಟ್ಟಿದ್ಯಲ್ಲ. ಇದ್ರಲ್ಲಿ ಮೆಡ್ಜಲರ್ M5 ಟೈರ್ ಕೊಟ್ಟಿದ್ದಾರೆ, ಗ್ರಿಪ್ ಮಾತ್ರ ಸಖತ್ತಾಗಿದೆ. ಹ್ಯಾಂಡಲ್ ಬಾರ್ ಸ್ವಲ್ಪ ಅಪರೇಟ್ ಹಾಕೊಂಡಿದ್ದಾರೆ, ಅದೇ ತರ ಇದ್ರಲ್ಲಿ 10mm ಅಡ್ಜಸ್ಟೇಬಲ್ ಹ್ಯಾಂಡಲ್ ಬಾರ್ ಕೊಟ್ಟಿದ್ದಾರೆ, ಕೆಳಗೆ ಮೇಲೆ ಮಾಡ್ಕೋಬಹುದು. ಅದನ್ ಬಿಟ್ರೆ ಸೀಟು ಗುರು, ಲಾಸ್ಟ್ ಜನರೇಷನ್ ಕಂಪೇರ್ ಮಾಡಿದ್ರೆ ಹೆವಿ ಕಂಫರ್ಟಬಲ್ ಆಗಿದೆ, ತುಂಬಾ ವೈಡ್ ಆಗೂ ಇದೆ, ಆದ್ರೆ ಹಿಂದ್ಗಡೆ ಸೀಟು. ನಾನಿವತ್ತು ಓಡಿಸ್ತಾ ಇರೋದು ಹೊಸ RC 390 ಅಲ್ಲಿ GP ಎಡಿಷನ್. ಇದರಲ್ಲಿ WP ಅಡ್ಜಸ್ಟಬಲ್ ಸಸ್ಪೆನ್ಷನ್, ಅದೇ ತರ ಬ್ಯಾಕ್ ಅಲ್ಲಿ ಓಲ್ ಇನ್ ಸಸ್ಪೆನ್ಷನ್, ಇಂಜಿನ್ ಅಲ್ಲಿ ಒಂದು 20 BHP ಜಾಸ್ತಿ, ಇದೇನು ಕೊಟ್ಟಿಲ್ಲ. ಬರೀ ಪೇಂಟ್ ಸ್ಟಿಕರ್ ಚೇಂಜ್ ಮಾಡಿ ಕೊಟ್ಬಿಟ್ಟವ್ರೆ, ಆದ್ರೆ RC 200 RC 390 ಸೇಮ್ ಪೇಂಟ್ ಸ್ಕೀಮ್ ಅಲ್ಲಿ ಬಿಟ್ಬಿಟ್ಟಿದ್ದಾರೆ ಗುರು. ಕಲರ್ ಡಿಸೈನ್ ಎಲ್ಲ ಸೇಮ್ GP ಎಡಿಷನ್ ಅಲ್ಲಿ, ಅದಕ್ಕೆ ಇಷ್ಟ ಅಗ್ಲ ಸ್ಟಿಕರ್ ಹಾಕವ್ರೆ RC 390 ಅಂತ. ಅದ್ರಲ್ಲಿ ಇಷ್ಟ ಅಗ್ಲ BMW ಲೋಗೋ ಹಾಕೋರಲ್ಲ ಗೊತ್ತಾಗ್ಲಿ ಅಂತ. PS3 ಎಷ್ಟೇ ರಾ ಪವರ್ ಕೊಟ್ರು, ಅದ್ರಲ್ಲಿ ಒಂದಷ್ಟು ಪಾಯಿಂಟ್ಸ್ ಗಳು ಮಿಸ್ಸಿಂಗ್ ಇತ್ತು, ಅದನ್ನ ಈ ಗಾಡಿನಲ್ಲಿ ಫುಲ್ಫಿಲ್ ಮಾಡಿದ್ದಾರೆ. ಹೆಲ್ಮೆಟ್ ಅಡ್ವಾಂಟೇಜ್, ಯಾರು ಬಂದ್ರು ಹೋದ್ರು ಗೊತ್ತಾಗಲ್ಲ ಅನ್ಕೊಳ್ಳಿ. ಹೆಲ್ಮೆಟ್ ಹಾಕಿದ್ರೆ ಯಾರು ಬರೋದೇ ಇಲ್ವಲ್ಲ. ಸ್ಲಿಪ್ಪರ್ ಕ್ಲಚ್ ಇದೆ, ಟ್ರಾಕ್ಷನ್ ಕಂಟ್ರೋಲ್ ಇದೆ, ಕಾರ್ನರಿಂಗ್ ABS ಇದೆ, ಬೇರೆ ಫೀಚರ್ಸ್ ಎಲ್ಲ ಆಕ್ಚುಲಿ ಸಖತ್ತಾಗಿ ವರ್ಕ್ ಆಗ್ತಾ ಇದೆ. ಆದ್ರೆ ಕ್ವಿಕ್ ಶಿಫ್ಟರ್ ಸ್ವಲ್ಪ ಮಿಸ್ ಕಾಡ್ತಾ ಇದೆ ಗುರು. ಕ್ವಿಕ್ ಶಿಫ್ಟರ್ ನ ಯೂಸ್ ಮಾಡಬೇಕು ಅಂದ್ರೆ ಹೈಯರ್ RPM ಅಲ್ಲಿ ಇರಬೇಕು, ಖಾಲಿ ರೋಡ್ ಗಳಲ್ಲಿ ಇರಬೇಕು, ಇಲ್ಲ ಅಂದ್ರೆ ರೇಸ್ ಟ್ರ್ಯಾಕ್ ಅಲ್ಲಿ ಇರಬೇಕು. ಆ ತರ ನೋಡಿದ್ರೆ ನಮಗೆ ಕ್ವಿಕ್ ಶಿಫ್ಟರ್ದು ಅವಶ್ಯಕತೆ ಇಲ್ಲ, ಹೆಂಗಿದ್ರು ಎಡಗೈನ ಬರೀ ತೊಳ್ಕೊಳಕ್ ಯೂಸ್ ಮಾಡ್ತಾ ಇದೀವಿ. ಇವಾಗ ಕ್ಲಚ್ ಹಿಡಿ ಹಾಕಾದ್ರೂ ಯೂಸ್ ಮಾಡೋಣ. ನೀನ್ ಓಡ್ಸಕಾಯ್ತಲ್ವಾ? ಇಲ್ಲಿ ರೇಖೆಗಳೇ ಅಳ್ಸೋಬಿಟ್ಟಾಯ್ತಲ್ಲ, ಕೆಲಸ ಕಮ್ಮಿ ಮಾಡು. ಸುಮ್ನೆ ನೀನ ಗಾರೆ ಕೆಲಸ ಮಾಡ್ತೀನಿ, ಟೈಲ್ಸ್ ಹಾಕ್ತೀನಿ ಅಂತ ಯಾಕೋಯ್ತಿಯಾ? ಹೊಸ RC 390 ನಲ್ಲಿ ರೈಡ್ ಬೈ ವೈರ್ ಕೊಟ್ಟಿದ್ದಾರೆ, ಫ್ಯೂಲಿಂಗ್ ಸ್ಮೂತ್ ಆಗಿದೆ, ಬ್ರೇಕಿಂಗ್ ಮಾತ್ರ ಹೆವಿ ಪ್ರಿಸೈಸ್ ಆಗಿರುತ್ತೆ, ರೇಸರ್ ಶಾರ್ಪ್ ಅಂತಾನೆ ಹೇಳ್ಬೋದು. ರೋಡ್ ಮೋಡ್ ಅಲ್ಲಿ ಎರಡು ವೀಲ್ ಅಲ್ಲಿ ABS ವರ್ಕ್ ಆಗುತ್ತೆ, ಸೂಪರ್ ಮೋಟೋ ಮೋಡ್ ಅಲ್ಲಿ ಬರೀ ಮುಂದ್ಗಡೆ ಮಾತ್ರ ವರ್ಕ್ ಆಗುತ್ತೆ. ಇಷ್ಟೆಲ್ಲ ಫೀಚರ್ಸ್ ಇದ್ರೂ KTM ತಗೊಂಡ್ ಜನ ಹೋಗಿ ಬೀಳ್ತಾರೆ ಅಂದ್ರೆ ಇನ್ನೇನ್ ಹೇಳೋದು ಗುರು. ಫಸ್ಟ್ ಜೆನ್ ಗಾಡಿನಲ್ಲಿ ಸಿಂಗಲ್ ಫ್ರೇಮ್ ಇತ್ತು, ಅವಾಗ ಏನಾದ್ರೂ ಆಕ್ಸಿಡೆಂಟ್ ಆಯ್ತು ಅಂದ್ರೆ ಕಂಪ್ಲೀಟ್ ಫ್ರೇಮ್ ನ ಚೇಂಜ್ ಮಾಡ್ಬೇಕಾಯ್ತು. ಇದರಲ್ಲಿ ಬ್ಯಾಕ್ ಪೋರ್ಷನ್ ಗೇಟ್ ಆದ್ರೆ ಇದನ್ನ ಮಾತ್ರ ಚೇಂಜ್ ಮಾಡ್ತಾರೆ, ಫ್ರಂಟ್ ಪೋರ್ಷನ್ ಗೇಟ್ ಆದ್ರೆ ಇದನ್ನ ಮಾತ್ರ ಚೇಂಜ್ ಮಾಡ್ತಾರೆ, ಎರಡಕ್ಕೂ ಏಟ್ ಆದ್ರೆ ಗಾಡಿನ ಚೇಂಜ್ ಮಾಡ್ಬಿಡಿ. ಎಷ್ಟೊಂದ್ ಜನ ಹೇಳ್ತಾರೆ ನನಗೆ ಕೈ ನೋವು ಬರುತ್ತೆ, ಬೆನ್ನೋವು ಬರುತ್ತೆ, ಲಾಂಗ್ ರೈಡ್ ಎಲ್ಲ ಎತ್ಕೊಂಡು ಹೋಗಕ್ಕಾಗಲ್ಲ, ತುಂಬಾನೇ ಟೈರ್ಡ್ ಆಗ್ಬಿಡ್ತೀನಿ ಅಂತ. ಅಂತವ್ರಿಗೆಲ್ಲ ಒಂದ್ ಸೊಲ್ಯೂಷನ್ ಏನು ಅಂದ್ರೆ ದಯವಿಟ್ಟು ನೀವು ಗಾಡಿ ತಗೋಬೇಡಿ. ನಿಮ್ದೆಷ್ಟು ಒನ್ ಅವರ್ಗೆ ರೇಟು? ಫೋಟೋಗ್ರಫಿ ಫ್ರೀ ಆಗೋಯ್ತೀರ, ಅಷ್ಟೊತ್ತು ಬರ್ಗೆಟ್ ಪಡಿದ್ಯಾರೋ. ಈ ವ್ಯಾಪ್ ಸಿಸ್ಟಮ್, ಫ್ಯೂಲಿಂಗು ಎಲ್ಲ ಇಂಪ್ರೂವ್ ಆಗಿರೋದ್ರಿಂದ ನಿಮ್ಗೆ ಎಫಿಷಿಯನ್ಸಿ ಸ್ವಲ್ಪ ಜಾಸ್ತಿನೇ ಬರುತ್ತೆ. ಹಳೆ RC ಗಳೆಲ್ಲ 18-20 ಕೊಡ್ತಾ ಇತ್ತು, ಈ ಗಾಡಿ ಹತ್ರ ಒಂದ್ 20-25 ಕೊಡುತ್ತೆ. ಇದರಲ್ಲಿ 13.7 liter ಫ್ಯೂಲ್ ಟ್ಯಾಂಕ್ ಇದೆ. ಆನ್ ಆನ್ ಆವರೇಜ್ 25 kilometer ಬಂದ್ರು 325 kilometer ಹೋಗ್ಬೋದು ಗುರು. ಏನು ಖಾಲಿನ? ಎಲ್ಲಿದೆ ಪೆಟ್ರೋಲ್ ಬಂಕ್ ಹತ್ರ? ಅದ್ರಲ್ಲಿ ಪೆಟ್ರೋಲ್ ಆಯ್ತಾ ನೋಡಿ, ಆಮೇಲೆ ಅದು ಖಾಲಿ ಆಗ್ಬಿಡೋದು. 650 cc ಗಾಡಿನಲ್ಲಿ ಟೋ ಓಡಿಸ್ತಾ ಇದೀರಲ್ಲ, ಒಳ್ಳೇದಾಗ್ತದೆ ನಿಮಗೆ. ಇದ್ರಲ್ಲೆಲ್ಲ ವೀಕೆಂಡ್ ರೈಡ್ಸ್ 100-200 kilometer ಆರಾಮಾಗಿ ಹೋಗ್ಬೋದು, ಅದಕ್ಕಿಂತ ಜಾಸ್ತಿ ಹೋಗ್ಬೇಕು ಅಂದ್ರೆ ಅಡ್ವೆಂಚರ್ ಗಾಡಿಗಳು ತಗೊಳ್ಳಿ. ಎಷ್ಟು ಕೊಡ್ಬೋದು ಈ ಗಾಡಿಗೆ? 2.5 lakh, 3 lakh, 4 lakh. ಕಾರ್ ರೇಟ್ ಆಯ್ತಾ ಅಂತವ್ರೆ ಗಾಡಿಗೆ. ಕಾರ್ ನಲ್ಲಿ ವೆಹಿಕಲ್ ಗಳು ಹುಡುಗಿರನ್ನ ಕೂರಿಸ್ಕೋ ಹೋಗಲ್ವಲ್ಲ, ಅದಕ್ಕೆ
ನೋಡಕ್ಕೆ ಸ್ಪೋರ್ಟ್ಸ್ ಬೈಕ್ ತರ ಕಾಣುತ್ತೆ, ದೊಡ್ಡ ಗಾಡಿ ತರ ಕಾಣುತ್ತೆ ಅಂತ ಮಾತ್ರ ಇದನ್ನ ತಗೊಳ್ಳೋದು. ಅದನ್ನ ಬಿಟ್ಟು ಔಟ್ ಅಂಡ್ ಔಟ್ ಈ ಗಾಡಿನ ತಗೊಂಡು ರೆಡಿ ಮಾಡ್ಕೊಂಡು ರೇಸ್ ಟ್ರ್ಯಾಕ್ ಎಲ್ಲ ಯಾರು ಎತ್ಕೊಂಡು ಹೋಗಲ್ಲ. ಜೋರಾಗಿ ಮಾತಾಡೋ, ನೋಡಕ್ ಸಾಕಾಗೈತೆ, ರೆಡಿ ಟು ರೇಸ್. ಏನ್ ಫ್ಯಾನ್ ಬಡ್ಕೋತದ ಅದ್ರಲ್ಲಿ ಅಯ್ಯೋ ಅಂತ. ನಾನ್ ನೋಡಿರಂಗೆ ಎಷ್ಟೊಂದ್ ಜನ 390 ಇಟ್ಟಿರೋರು ಮನೇಲಿ ಒಂದು ಆಕ್ಟಿವ್ ಇಟ್ಕೊಂಡಿರ್ತಾರೆ ಡೈಲಿ ಯೂಸ್ ಮಾಡಕ್ಕೆ. ಮೇಂಟೆನೆನ್ಸ್ ವಿಚಾರಕ್ಕೆ ಬಂದ್ರೆ ಹತ್ತತ್ರ 5000 ಕಿಲೋಮೀಟರ್ ಒಂದ್ಸಲ ಸರ್ವಿಸ್ ಬರುತ್ತೆ. ಅಪ್ಪಿ ತಪ್ಪಿ ಗಾಡಿ ಬಿದೋಯ್ತು ಅಂದ್ರು ಫಸ್ಟ್ ಟೈಮ್ ಹಾಕ್ಬೇಕಾರ ಭಯ ಆಗತ್ತ. ಹೊಸ ಫೋನ್ ತಗೋಬಿಡಿ, ಹಿಡಿಯಕ್ ಆಯ್ತಲ್ಲ ಅವ್ರನ್ನ. ಪರ್ಪಲ್ ಅಲ್ವಾ, ನೀರ್ ಒಳಗಿಂದ ಇನ್ನೂ ಚೆನ್ನಾಗಿ ಕಾಣಿಸುತ್ತಿದ್ದು. ಏರ್ ಬಾಕ್ಸ್ ಸ್ವಲ್ಪ ದೊಡ್ಡ ಇರೋದ್ರಿಂದ 1 Nm ಟಾರ್ಕ್ ಜಾಸ್ತಿ ಆಗಿದೆ, ಆದ್ರೆ ಆ ಡಿಫ್ರೆನ್ಸ್ ಎಲ್ಲೂ ಎವಿಡೆಂಟ್ ಆಗಿ ಕಾಣಿಸ್ತಾ ಇಲ್ಲ. ಫ್ರಂಟ್ ಅಲ್ಲಿ ಇನ್ವರ್ಟೆಡ್ WP ಏಪೆಕ್ಸ್ ಸಸ್ಪೆನ್ಶನ್ ಕೊಟ್ಟಿದ್ದಾರೆ, ಹಿಂದ್ಗಡೆ ಮೋನೋ ಶಾಕ್ ಕೊಟ್ಟಿದ್ದಾರೆ. ಮುಂಚೆ ಬರೀ ಪ್ರೀಲೋಡ್ ಅಡ್ಜಸ್ಟ್ಮೆಂಟ್ ಇತ್ತು, ಇವಾಗ ರೀಬೌಂಡ್ ಮತ್ತೆ ಡ್ಯಾಂಪಿಂಗ್ ಎರಡು ಅಡ್ಜಸ್ಟ್ ಮಾಡ್ಕೋಬಹುದು. ಯಾವ ಅರ್ಥವಾಗುತ್ತದೆ ಎಲ್ಲ ಇದೆ. ಪೆಟ್ರೋಲ್ ಸಿಮೆಂಟ್ ಅನ್ನ ನೋಡ್ಬೇಕು, ಮಿಕ್ಸ್ ಗಿಕ್ಸ್ ಮಾಡಿ ಕೊಟ್ಬಿಟ್ಟರು. ಆಮೇಲೆ ಗಾಡಿ ಹಿಂದೆ ಬರೋನ್ಗೆ ಹೊಗೆ ಗೊತ್ತಾಯ್ತದೆ, ಗಾಡಿ ಓಡ್ಸೋನ್ಗೆ ಹೆಂಗ್ ಗೊತ್ತಾಯ್ತದೆ? ಹಣ ಪೆಟ್ರೋಲ್ 50 ರೂಪಾಯಿ ಕೊಡಿ ಸಾಕು. ಹಾ, 60 ಕೊಡಿ. ಇಲ್ಲೇನಾದ್ರೂ ಪೆಟ್ರೋಲ್ ಬಂಕ್ ಹಾಕ್ಬಿಟ್ರೆ ನಿಮಗ್ ಲಾಸ್. ನಾನು ಹೇಳ್ದೆ ಅಲ್ಲ, ಲೌಡ್ ಆಗಿದೆ. ಫ್ರಂಟ್ ಡಿಸ್ಕ್ ಡೈರೆಕ್ಟ್ ಆಗಿ ಅಲಾಯ್ಗೆನೆ ಮೌಂಟ್ ಮಾಡಿದ್ದಾರೆ, ಅದೇ ತರ ಅಲಾಯ್ ವೀಲ್ ಅಲ್ಲಿ ತುಂಬಾನೇ ವೇಟೆಡ್ ಯೂಸ್ ಆಗಿದೆ. ಪಕ್ಕ ಯಾವ್ದಾದ್ರು KSRTC ಹೋದ್ರೆ ಹಾರ್ಕೋಬಿಡ್ತದಿದು. ಅದು ಹಾರ್ತು, ಅದು ಹಾರ್ತು. ಗಾಡಿದು ಫಿಟ್ ಅಂಡ್ ಫಿನಿಶ್ ಅಷ್ಟು ಪ್ರೀಮಿಯಂ ಆಗಿಲ್ಲ ಗುರು. ಬರ್ತಾ ಬರ್ತಾ KTM ಗಾಡಿಗಳು ಹೆವಿ ಸ್ಕ್ರಾಪ್ ಆಗ್ತಾ ಇದೆ. ಹೊಸ ಗಾಡಿ ಬಂದ್ಮೇಲೆ ಹಳೆ ಗಾಡಿಗೆ ಹೆವಿ ಡಿಮ್ಯಾಂಡ್ ಇದೆ ಗುರು ಮಾರ್ಕೆಟ್ ಅಲ್ಲಿ. ಅದ್ರಲ್ಲಿ ಇರೋಂತ ಮೆಂಟಲ್ ಪರ್ಫಾರ್ಮೆನ್ಸ್, ಅದ್ರಲ್ಲಿ ಇರೋಂತ KTM ಫೀಲ್ ಇನ್ ಯಾವ್ದ್ರಲ್ಲೂ ಸಿಗಲ್ಲ. 170 ತನಕ ಕರೆಕ್ಟ್ ಆಗಿ ಹೋಗುತ್ತೆ ಬ್ರೋ. ಅದಾದ್ಮೇಲೆ ನೀವು ಇನ್ನ ಸ್ಟ್ರೆಚ್ ಮಾಡ್ತೀರಾ ಅಂದ್ರೆ 180 ತನಕ ಸ್ಲೋ ಆಗಿ ಮನ್ಕೊಬೇಕು. ಇನ್ನೂ ಜಾಸ್ತಿ ಹೋದ್ರೆ ಪರ್ಮನೆಂಟ್ ಆಗಿ ಮಲ್ಕೋಬೇಕು. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಇದರಲ್ಲಿ 373 CC ಲಿಕ್ವಿಡ್ ಕೂಲ್ಡ್ ಇಂಜಿನ್ ಇರೋದು, ಆಲ್ಮೋಸ್ಟ್ 43 BHP ಇದೆ. ಆ ಗಾಡಿಗಿಂತ CC ಡಬಲ್ ಇದೆ, ಆದ್ರೆ ಪವರ್ ಬರೀ 3 BHP ಜಾಸ್ತಿ ಇದೆ. RC 390 ಬಿಟ್ಟು ಈ ಗಾಡಿನ ತಗೊಳಕ್ಕೆ ಎರಡೇ ರೀಸನ್ ಇರೋದು, ಒಂದು ಲುಕ್ಸ್, ಇನ್ನ ಸೆಕೆಂಡ್ ರೀಸನ್ ಬಂದು ಆಬ್ವಿಯಸ್ಲಿ ಇದ್ರ ಸೌಂಡ್. ಎಕ್ಸಾಸ್ಟ್ ಅಲ್ಲಿ ಒಂದು ಫಿಲ್ಟರ್ ನ ಕೊಟ್ಟಿದ್ದಾರೆ. ಮೋಸ್ಟ್ಲಿ KTM ಹೇಟರ್ಸ್ ಗಳು ಇದ್ರೊಳಗೆ ಕಲ್ಲು ಹಾಕ್ಬಿಡ್ತಾರೆ ಅಂತಿರ್ಬೇಕು. ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ಆಟೋ ಬ್ಲಿಪ್ಪರ್ ಇಲ್ಲ ಅಲ್ವಾ? ಟ್ರಾಕ್ಷನ್ ಕಂಟ್ರೋಲ್ ಆಫ್, ಕ್ವಿಕ್ ಶಿಫ್ಟರ್ ಆಫ್ ಮಾಡಿದ್ರೆ ಕಂಟ್ರೋಲ್ ಸಿಗ್ತದೆ ಓಡಿಸಕ್ಕೆ. ಈ ಗಾಡಿಗಳೆಲ್ಲ ಸಿಂಗಲ್ ಸಿಲಿಂಡರ್ ಗಾಡಿಗಳು, ಆಲ್ಮೋಸ್ಟ್ ನಿಮಗೆ 7000-8000 RPM ಆದ್ಮೇಲೆ ಸ್ಟ್ರೈನ್ ಆಗ್ಬಿಡುತ್ತೆ. ನಿಮ್ಗೇನಾದ್ರೂ ಒಂದು ಪ್ಯಾಲೆಟ್ ಟ್ವಿನ್ ಗಾಡಿ ಬೇಕು, ಕೇಳಕ್ಕೆ ಸೌಂಡ್ ಚೆನ್ನಾಗಿರಬೇಕು. ಅದೇ ತರ ಜೀವನದಲ್ಲಿ ತುಂಬಾನೇ ನೆಮ್ಮದಿ ಆಗಿದ್ರೆ ಒಂದಷ್ಟು ಪ್ರಾಬ್ಲಮ್ ಗಳು ಬೇಕು ಅಂದ್ರೆ GT 650 ತಗೊಳ್ಳಿ. ಇದನ್ನು ಬಿಟ್ಟು ಬೇರೆ ದಾರಿ ಇಲ್ಲ ನಮಗೆ. ಒಂದ್ 5 ಲಕ್ಷ ಇರ್ತದೆ, ನಿಮ್ ಗಾಡಿ ಬಗ್ಗೆ ಏನು ಗೊತ್ತಿಲ್ಲ. ಇಷ್ಟು ನೋಡಿದ್ರೆ ಯಾವ ಗಾಡಿ ತಗೋತಿಯಾ ನೀನು? BMW. ಬಟ್ ಮೆಜಾರಿಟಿ ಜನ ರಾಯಲ್ ಎನ್ಫೀಲ್ಡ್ ತಗೊಳ್ಳೋದು. ಏನಕ್ಕೆ ಅಂದ್ರೆ ಅವ್ರ ಗಾಡಿ ಬಗ್ಗೆ ಏನು ಗೊತ್ತಿರಲ್ವಲ್ಲ. ಕಲರ್ ಸಕಲ ಕಾಣ್ತಾ ಇದೆ, ವೈಟ್. ಸರ್ವಿಸ್ ಬಗ್ಗೆ ಏನಂತೀರ ರಾಯಲ್ ಎನ್ಫೀಲ್ಡ್? ಅದೊಂದ್ ಮಾತು ಹೇಳ್ತಾರಲ್ವಾ ಗುರು, ಕಾಸಿಗೆ ತಕ್ಕಂಗ್ ಕಜ್ಜಾಯ ಅಂತ. ಆದ್ರೆ ನೀವು ಈ ಗಾಡಿಗಳನ್ನ ತಗೊಂಡ್ ಮೇಂಟೈನ್ ಮಾಡಿದ್ರೆ ಕಜ್ಜಾಯ ತಿನ್ನಕ್ಕೂ ಕಾಸಿರಲ್ಲ, ನಿಮ್ಮ ಹತ್ರ ಬರ್ಬಾದ್ ಆಗ್ಬಿಡ್ತೀರಾ. ಯಾರ ಕಾಲ್ ಮಾಡಿದ್ರು ಬರ್ತದ ವಾಯ್ಸ್? ಅವ್ರೇ ಅತ್ತಿನ್ ಬಂದಿರೋದ್ ನನ್ ಫೋನ್ ರೆಕಾರ್ಡ್. ಅದು ಏನೇನ್ ಸಿದ್ದರಾಮಯ್ಯ ಅವರೇ ನಿಮ್ ಕಾಲ್ ಮಾಡಾರೆ? ಈ ಕಡೆ ಏನ್ ಮಾತಾಡಿ ನೀವು? ಹಣ ಊಟ ಆಯ್ತಾ ಅಂತ ಕೇಳಿ. ತೋರ್ಸಲ್ಲ ನಾನು ಏನ್ ನೋಡಕ್ ಎರಡ್ ಜಿಬಿಲಿ ಇಟ್ಕೊಳ್ಳಿ ಇಟ್ಕೊಳ್ಳಿ, ನನ್ ವಿಡಿಯೋ ಎಲ್ಲಾ ನೋಡಿ ಇವಾಗ. ಇಲ್ಲ ಇಲ್ಲ ಇಟ್ಕೊಳ್ಳಿ ಇಟ್ಕೊಳ್ಳಿ, ಇಲ್ಲಿ ಪೆಟ್ರೋಲ್ ಸಿಗ್ತದೆ ಅಂತ ಇವನೇ ಹೇಳಿ ಕಳಿಸ್ತಾ. ಒಳ್ಳೆ ಮಾರ್ಕೆಟಿಂಗ್ ಮಾಡ್ತಾನ ಹುಡುಗ. ನಮ್ಮಿಂದನೇ ಮಾರ್ಕೆಟಿಂಗ್ ಮಾಡಕ್ ಆಗ್ತಾ ಇಲ್ಲ. ಕಾರಲ್ಲಿ ಯಾವ್ದಿಷ್ಟ ಸ್ವಿಫ್ಟ್ ತಗೋತೀರಾ ಬಿಡಿ ಬರೋದಾ? ಎಲ್ಲ ಒಳ್ಳೇದಾಗ್ಲಿ.